ನಾವು ಸರ್ವಜನಾಂಗದ ಶಾಂತಿಯ ತೋಟ ಅಂಥೇಳಿ ಏನು ನಾವು ಇವತ್ತು ನಾವು ಪದ್ಯವನ್ನು ಹೇಳ್ತೀವಲ್ಲ ಆ ರೀತಿಯಾಗಿ ನಮ್ಮ ಜಿಲ್ಲೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇವತ್ತು ಕೆಲವು ವಿಚಾರಗಳಲ್ಲಿ ಮಾನ್ಯ ಜನಾರ್ದನ ರೆಡ್ಡಿಯವರು ಯಾವ ವಿಚಾರದಲ್ಲಿ ಯಾವ ಸಂದರ್ಭಕ್ಕೆ ತಕ್ಕಂಗೆ ಹೇಳಿದಾರೋ ನನಗಂತೂ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಆದರೂ ಕೂಡ ನಮ್ಮ ಜಿಲ್ಲೆ ಇವತ್ತು ಪ್ರಶಾಂತವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಆಡಳಿತ ಬಂದ ಮೇಲೆ ಇಡೀ ನಮ್ಮ 5 ತಾಲೂಕಲ್ಲಿ ಪ್ರಶಾಂತವಾಗಿದೆ. ಜನರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ, ಯಾವುದೇ ಗೊಂದಲಗಳಿಲ್ಲ. ನಮ್ಮ ಸರ್ಕಾರದಲ್ಲೇ ಆಗಿರ್ಬೋದು, ನಮ್ಮ ಸರ್ಕಾರದ ಯೋಜನೆಗಳು ಜನಗಳು ತಗೊಳ್ಳೋದ್ರಲ್ಲಿ ಬಿಸಿ ಇದ್ದಾರೆ. ನಾವು ಅದನ್ನು ಅವರು ಭ್ರಮೆ ಇದೆ, ಅವರು ಭ್ರಮೆ ಯಾವುದೇ ಕಾರಣಕ್ಕೂ ಯಾರು ಕೊಡ್ತಿದ್ದಾರೆ. ನಾವು ಯಾವತ್ತೂ ಕೂಡ ಎಲೆಕ್ಷನನ್ನು ನಾವು ನಮ್ಮ ಭರತ್ ರೆಡ್ಡಿ ಅವರು ಆಗಿರ್ಬೋದು, ನಮ್ಮ ನಾಸಿರಣ್ಣ ಆಗಿರ್ಬೋದು, ನಮ್ಮ ಅನೇಕ ಜನರು ಇವತ್ತು ನಾವೆಲ್ಲ ಕೂಡ ಎಲೆಕ್ಷನ್ 15 ದಿನ ನಂತರ ನಾವು ಮತ್ತೆ ಯಾವತ್ತೂ ಕೂಡ ಈ ಒಂದು ಗ್ರೆಡ್ಜ್ ಮಾಡೋದು ಹೋಗಿಲ್ಲ. ನಾವು ಬರೀ ಅಭಿವೃದ್ಧಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಯಾರೋ ಒಬ್ಬರು ಕಿಡಿಗೇಡಿಗಳು ಹೇಳ್ತಾ ಇರ್ತಾರೆ, ಇವಾಗ ಒಬ್ಬ ತಪ್ಪನ್ನು ತಪ್ಪಂತೇಳಿ ತೋರಿಸಿದಾಗ ಬಹುಶಃ ಸಹಜವಾಗಿ ನೀವು ತಪಸ್ವಿನವ್ರಿಗೆ ಆ ರೀತಿಯ ಭಾವನೆ ಬಂದಿರ್ಬೋದು. ಖಂಡಿತವಾಗಿ ಅಂತ ಸಂದರ್ಭ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಯಾವ ಪಕ್ಷಕ್ಕಾದರೂ ಮಾಡ್ಬೋದು, ಅದಕ್ಕೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಅದನ್ನ ಒಂದು ಪಕ್ಷದವರಿಗೆ ಯಾರು ಕೂಡ ಸೀಮಿತವಾಗಿ ನಾವು ಯಾರು ಕೇಳಿ ಇಲ್ಲ ಆ ರೀತಿ ಅಂತ ಅವ್ರ ವರ್ತನೆಗೆ ನಾವು ಅದನ್ಗೆ ಅದಕ್ಕೆ ಸಮರ್ಥರಿದ್ದೀವಿ. ನಾವೆಲ್ಲ ಕೂಡ ಅಲ್ಲ ಮಾಡ್ಬೋದು. ಅವ್ರಿಗೆ ಅಂತ ಸಂದರ್ಭ ಬಂದಾಗ, ಅಂತ ಸಂದರ್ಭ ನಿರ್ಮಾಣ ಆದಾಗ ಅವ್ರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು. ಇವತ್ತು ಬಹುಶಃ ನಮ್ಮ ಆಡಳಿತ, ಜಿಲ್ಲಾಡಳಿತ ಬಹಳ ಸ್ಟ್ರಾಂಗ್ ಆಗಿದೆ. ಯಾರು ಕೂಡ ಯಾವತ್ತೂ ಕೂಡ ಯಾವ ಪಕ್ಷದವರು ಆಗಿರ್ಬೋದು, ಇವತ್ತು JDS ಇದೆ, BJP ಪಕ್ಷದವರು ಇದ್ದಾರೆ. ನಮಗೆ ಎಲ್ಲ ಕಿರುಕುಳ ಕೊಟ್ಟಿದ್ದವರು BJP ಅವರೇ. ನಾವು ಯಾರನ್ನು ಕೂಡ BJP ಕಿರುಕುಳ ಕೊಟ್ಟಿದ್ದೇವೆ ಇದುವರೆಗೆ. ನಮ್ಮ ಅಧಿಕಾರ ಬಂದ ಮೇಲೆ ನಾವು ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಆಡಳಿತ ಅವಧಿಯಲ್ಲಿ ಕೂಡ ನಮ್ಮ ಪೊಲೀಸ್ ಆಗಿರ್ಬೋದು, ನಮ್ಮ SPDCಗಳಾಗಿರ್ಬೋದು, ಅಥವಾ ಯಾರೇ ಒಬ್ಬ ಅಧಿಕಾರಿಯಿಂದ ಕೂಡ ಯಾವ ಕಾರ್ಯಕರ್ತರಿಗೂ ನಾವು ಕಿರುಕುಳ ಕೊಡಲಿಲ್ಲ. ಅದು ಅವರು ಭ್ರಮೆ ಇರ್ಬೋದು ಅದನ್ನು. ಸೊ ವಿನಾಕಾರಣ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಇವತ್ತು ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ, ನಮ್ಮ ಆಡಳಿತ ಭಾಳ ಭಾಳ ಭ್ರಷ್ಟಮುಕ್ತ ಆಡಳಿತ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಂತ ನಮಗಂತೂ ಕಂಡು ಬಂದಿಲ್ಲ. ಮತ್ತು ಅವರಿಗೆ ಯಾರು ಕೂಡ ಅವ್ರು ಯಾವ ರೀತಿ ಹೇಳ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಅದನ್ನು.